ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೀಗ ತಾನೇ ಬಂದಿದೆ. ಇಲ್ಲಿ ಡೇಟ್ ನೋಡ್ತಾ ಇರ್ಬೋದು ನೀವು, 3/11/2022. ಆಯುಕ್ತರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೇಂದ್ರೀಕೃತ ದಾಖಲಾತಿ ಘಟಕ, ಕಾವೇರಿ ಭವನದ ಎದುರು, ಕೆಜಿ ರಸ್ತೆ, ಬೆಂಗಳೂರು. ಈ ಒಂದು ಸೂಚನೆ ಓಕೆ, ಇವತ್ತು ಇದೀಗ ತಂದೇ ಬಂದಿರತಕ್ಕಂಥ ಇನ್ಫಾರ್ಮೇಷನ್ ಇದು CAC ಸೆಲ್ಲಿಂದ. ಅದು ಏನು ಅನ್ನೋದನ್ನು ನಾವು ನೋಡೋದಾದರೆ, 2022 ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ದಿನಾಂಕ 25/10/2022 ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದ ಸೂಚನೆಗಳಿಗೆ ಸೇರ್ಪಡೆ. ಅಲ್ಲಿ ಏನು ಆ ಅಂಶಗಳು ಅಂತಂದರೆ, ದಿನಾಂಕ 6/11/2022 ನಡೆಯಲಿರುವ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ದಿನಾಂಕ 25/10/2022 ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದ ಸೂಚನೆಗಳನ್ನು ತಪ್ಪದೇ ಪಾಲಿಸಬೇಕು. ಇವುಗಳೊಂದಿಗೆ ಈ ಕೆಳಕಂಡ ಸೂಚನೆಗಳನ್ನು ಕೂಡ ಸಹ ಕಡ್ಡಾಯವಾಗಿ ಪಾಲಿಸುವುದು. ಆ ಒಂದು ಸೂಚನೆಗಳು ಏನು ಅನ್ನೋದನ್ನು ನೋಡೋದಾದರೆ, ಪರೀಕ್ಷೆಗೆ ಆಗಮಿಸುವ ಅಭ್ಯರ್ಥಿಗಳು ಶೂ ಮತ್ತು ಬೆಲ್ಟ್ ಧರಿಸಿ ಬರುವುದು ನಿಷೇಧಿಸಿದೆ ಅಂತ ಹೇಳಿದರೆ, ಓ ಇದು ಹೊಸದು. ಮತ್ತು ಪ್ರವೇಶ ಪತ್ರದಲ್ಲಿ ತಮ್ಮ ಸಹಿ ಮತ್ತು ಭಾವಚಿತ್ರ ಪ್ರಕಟವಾಗದಿರುವ ಅಥವಾ ಸಹಿ ಮತ್ತು ಭಾವಚಿತ್ರ ವ್ಯತ್ಯಾಸವಿರುವ ಅಭ್ಯರ್ಥಿಯು ತನ್ನೊಂದಿಗೆ ಆನ್ಲೈನ್ ಅರ್ಜಿ, ತಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ಆಧಾರ್ ಕಾರ್ಡ್ ಅಥವಾ ಇನ್ಯಾವುದೇ ಅಧಿಕೃತ ಗುರುತಿನ ಚೀಟಿಯನ್ನು ಪರೀಕ್ಷಾ ಕೇಂದ್ರದ ಅಧಿಕಾರಿಗಳಿಗೆ ತೋರಿಸುವುದು ಅಂತ ಹೇಳ್ಬಿಟ್ಟು ಹೇಳಿದರು. ಇದು ಇವೆರಡೂ ಹೊಸ ಒಂದು ರೂಲ್ಸ್, ಹೊಸ ಅಂಶಗಳು, ಹೊಸ ಸೂಚನೆಗಳು ಇದು ಮಾಡಿರ್ತಕ್ಕಂಥ ಅದು ನಮ್ಮ CAC ಸೆಲ್ನವರು ಅಂತ ಹೇಳ್ತಿದ್ದೀನಿ. ಬಟ್ ಯಾರೆಲ್ಲಾದರೂ ಏನು ಹೋಗ್ತಾ ಇದ್ದೀರಿ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೆ, ಈ ಎರಡೂ ಸೂಚನೆಗಳನ್ನು ಕೂಡ ಚಾಚೂ ತಪ್ಪದೇ ಒಂದು ಫಾಲೋ ಮಾಡಿ ಓಕೆ, ಪಾಲಿಸಿ. ಇಲ್ಲ ಅಂತಂದರೆ ಎಕ್ಸಾಮ್ ಹಾಲ್ಗೆ ಬಿಟ್ಕೊಳ್ಳುವಂಥದ್ದು ಜಾಸ್ತಿ ಡೌಟು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಈ ವಿಡಿಯೋನ ವಿಶೇಷತೆ. ಓಕೆ, ಯಾರೆಲ್ಲಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.